ಮುರುಗೇಶ್ ಆರ್ ನಿರಾಣಿಯವರದು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ. ಅವರ ಯಶೋಗಾಥೆ ಯುವ ಜನರಿಗೆ ಮಾದರಿಯಾಗುವಂಥದ್ದು. ಹಿರಿಹೊಳಿ ದಂಡ್ಯಾಗ ಹಿರಿಗಡ್ತಿ ಹಂಸನಾಳ ಮಿಂಚೋಯ್ತು ಜಗದಾಗ ಬಲು ಬಾಳೆ. ನಿರಾಣಿ ಮನಿತಾನ ಒಂದೈತಿ ನೀ ಕೇಳ ಹಿರ್ತಾನ ಮಾಡುದು ಕೂಡುದು ಮ್ಯಾಳ. ಹಿರಿಹೊಳಿ ದಂಡ್ಯಾಗ ಹಿರಿಗಡ್ತಿ ಹಂಚನಾಳ ಮಿಂಚೋಯ್ತು ಜಗದಾಗ ಬಲು ಬಾಳೆ. ನಿರಾಣಿ ಮನಿತಾನ ಒಂದೈತಿ ನೀ ಕೇಳ ಹಿರ್ತಾನ ಮಾಡುದು ಕೂಡುದು ಮ್ಯಾಳ. ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದರು ಇಂದು ಅವರು ಯಶಸ್ವಿ ಕೈಗಾರಿಕೋದ್ಯಮಿಯಾಗಿ ಬೆಳೆಯಲು ಸಾಧ್ಯವಾದದ್ದು ಸ್ವಂತ ಪರಿಶ್ರಮ, ಬದ್ಧತೆ ಮತ್ತು ಅಪಾರ ಆತ್ಮವಿಶ್ವಾಸದಿಂದ. ವಿಶೇಷವಾದ ರಾಜಕೀಯ ಹಿನ್ನೆಲೆ ಇಲ್ಲದೆಯೂ ರಾಜಕೀಯ ರಂಗ ಪ್ರವೇಶಿಸಿ ಅಲ್ಲೂ ಸಹ ಯಶಸ್ವಿಯಾಗಿದ್ದು ಅವರ ದೃಢವಾದ ರಾಜಕೀಯ ಇಚ್ಛಾಶಕ್ತಿ, ಮಹತ್ವಾಕಾಂಕ್ಷೆ ಮತ್ತು ವಿಭಿನ್ನ ದೃಷ್ಟಿಕೋನದಿಂದ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಹಂಚಿನಾಳದಲ್ಲಿ ಜನಿಸಿ ಬಾಗಲಕೋಟೆ ಜಿಲ್ಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ನಂತರ ನಿರಾಣಿಯವರು ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಮತ್ತು ಬಿಸಿನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮೊವನ್ನು ಪಡೆದರು. ಅಪ್ಪ ರುದ್ರಪ್ಪ ಹಡದವ್ವ ಸುಸಲವ್ವ ಮುರುಗೇಶ ಜಗ ಮೆಚ್ಚಿದ ಮಗನೋ. ಹಳ್ಳಿಯ ಈ ಹುಡುಗ ದಿಲ್ಯಾಗ ಬೆಳೆದ ನಾಡಿನ ಸಿರಿಯಾದನು. ಮುರುಗೇಶ್ ನಿರಾಣಿ ಕೈಗಾರಿಕೋದ್ಯಮಿಯಾಗಲು ಮುಖ್ಯ ಕಾರಣ ಸ್ವಂತವಾಗಿ ಏನಾದರೂ ಸಾಧಿಸಬೇಕು ಎನ್ನುವ ಛಲ. ಪ್ರಾರಂಭದಲ್ಲಿ ಹಲವು ಸಣ್ಣ ಉದ್ಯಮಗಳನ್ನು ಸ್ಥಾಪಿಸಿದ ನಿರಾಣಿಯವರು ಆನಂತರ ದಾಪುಗಾಲು ಹಾಕಿದ್ದು ಸಕ್ಕರೆ ಕಾರ್ಖಾನೆಯತ್ತ. ಸಕ್ಕರೆ ಉದ್ಯಮಕ್ಕೆ ನಿರಾಣಿಯವರು ಕಾಲಿಡಲು ಮುಖ್ಯ ಕಾರಣ ಅವರಿಗಿದ್ದ ಸಾಮಾಜಿಕ ಕಳಕಳಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿನ ಬೆಳೆ ಅಪಾರವಾಗಿದ್ದರೂ ಸಹ ರೈತರಿಗೆ ಯೋಗ್ಯ ಬೆಲೆ ಸಿಗುತ್ತಿರಲಿಲ್ಲ. ಈ ತೊಂದರೆಯನ್ನು ಗಮನಿಸಿದ ನಿರಾಣಿಯವರು ರೈತರ ಅನುಕೂಲಕ್ಕಾಗಿ ಮುಧೋಳದಲ್ಲಿ ನಿರಾಣಿ ಸಕ್ಕರೆ ಕಾರ್ಖಾನೆ ಎನ್ನುವ ಹೆಸರಿನ ಸಣ್ಣದಾದ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿದರು. ಇಂದು ಈ ಸಕ್ಕರೆ ಕಾರ್ಖಾನೆ ದೇಶದ ಬೃಹತ್ ಸಕ್ಕರೆ ಕಾರ್ಖಾನೆಗಳಲ್ಲಿ ಒಂದಾಗಿ ಬೆಳೆದು ನಿಂತಿದೆ. ಇಂದು ಮುರುಗೇಶ್ ನಿರಾಣಿಯವರು ತಮ್ಮ ನಿರಾಣಿ ಸಮೂಹ ಸಂಸ್ಥೆಗಳ ಅಡಿಯಲ್ಲಿ ಹಲವಾರು ಉದ್ದಿಮೆಗಳನ್ನು ಸ್ಥಾಪಿಸಿದ್ದಾರೆ. ಕೈಗಾರಿಕೋದ್ಯಮಿಯಾಗಿ ಯಶಸ್ವಿಯಾದ ನಂತರ ಸಮಾಜಕ್ಕೆ ಇನ್ನೂ ಹೆಚ್ಚಿನದನ್ನು ಏನಾದರೂ ಮಾಡಬೇಕು ಎನ್ನುವ ನಿರಾಣಿಯವರ ತುಡಿತ ಅವರನ್ನು ರಾಜಕೀಯಕ್ಕೆ ಎಳೆದು ತಂದಿತು. 2004 ಪ್ರಪ್ರಥಮ ಬಾರಿಗೆ ಬೀಳಗಿ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಚುನಾಯಿತರಾಗಿ ವಿಧಾನಸಭೆಯನ್ನು ಪ್ರವೇಶಿಸಿದರು. ಶಾಸಕರಾಗಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಯಾಗಿ ಕೈಗೊಂಡ ಕಾರಣ 2008 ಪುನಃ ವಿಧಾನಸಭೆಗೆ ಚುನಾಯಿತರಾದರು. ಭಗವಂತನು ದಯಪಾಲಿಸಿದ ಈ ಅಮೂಲ್ಯವಾದ ಬದುಕನ್ನು ಕೇವಲ ವೈಯಕ್ತಿಕ ಏಳಿಗೆಗೆ ಮೀಸಲಿಡದೆ ಸಮಾಜದ ಮತ್ತು ದೇಶದ ಅಭಿವೃದ್ಧಿಗೂ ಶ್ರಮಿಸಬೇಕು ಎನ್ನುವ ವಿಚಾರದಲ್ಲಿ ನಂಬಿಕೆ ಇಟ್ಟಿರುವ ನಾನು. ಶಾಸಕರಾಗಿ ಮಾತ್ರವಲ್ಲ, ಸಚಿವರಾಗಿಯೂ ಮುರುಗೇಶ್ ಆರ್ ನಿರಾಣಿಯವರ ಸಾಧನೆ ಅಪಾರ. ರಾಜ್ಯದ ಕೈಗಾರಿಕಾ ಮಂತ್ರಿಯಾಗಿ 5 ಕಾಲ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಹಿಂದೆಂದೂ ಕಾಣದಂತಹ ಸಾಧನೆ ಮಾಡಿದ್ದಾರೆ. ಜಾಗತಿಕ ಬಂಡವಾಳ ಹೂಡಿಕೆದಾರರನ್ನು ರಾಜ್ಯದತ್ತ ಸೆಳೆಯಲು ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು 2 ಯಶಸ್ವಿಯಾಗಿ ಸಂಘಟಿಸಿದ್ದು ನಿರಾಣಿಯವರ ಸಾಧನೆಯ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಪಡೆಯುತ್ತದೆ. ಜೊತೆಗೆ ಹೊಸ ಕೈಗಾರಿಕಾ ನೀತಿ 2009-14 ರಚನೆ, ಕೈಗಾರಿಕಾ ಅದಾಲತ್ ಪ್ರಾರಂಭ, ಲ್ಯಾಂಡ್ ಬ್ಯಾಂಕ್ ಸ್ಥಾಪನೆ, ವಿಷನ್ ಗ್ರೂಪ್ ರಚನೆ ಮುಂತಾದವು ಕರ್ನಾಟಕ ಕೈಗಾರಿಕಾ ರಂಗದಲ್ಲಿ ಕ್ರಾಂತಿ ಮಾಡಿದ ಸಾಧನೆಗಳು. ಮುರುಗೇಶ್ ಆರ್ ನಿರಾಣಿಯವರು ಸಾಮಾನ್ಯ ಜನರ ನಾಯಕ. ಸಾಮಾನ್ಯ ಜನರೊಡನೆ ಬೆರೆತು ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಒದಗಿಸಿಕೊಡುವ ಇಂತಹ ನಾಯಕರು ಇಂದಿನ ಅಗತ್ಯವಾಗಿದ್ದಾರೆ. ತಾವು ಮಾಡಿರುವಂಥ ಆಶೀರ್ವಾದದ ಋಣ ನಾನು ಅತ್ಯಂತ ಪ್ರಾಮಾಣಿಕವಾಗಿ ತಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ನನ್ನ ಜೀವನದ ಕೊನೆಯ ಉಸಿರಿರುವವರೆಗೂ ತಮ್ಮ ಸೇವೆಯನ್ನು ಮಾಡಿ ಆ ಋಣವನ್ನು ತೀರಿಸ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿರಾಣಿ ಮುರುಗೇಶಿ
ನಮಗಾಗಿ ಪುರುಮಾಸಿ ನಿರಾಣಿ ಮುರುಗೇಶಿ ನಮಗಾಗಿ ಪುರುಮಾಸಿ ಹುಟ್ಟ್ಯಾನೋ ಏನೋ ದಿನ ದಲಿತರ ಸೇವೆ ಬಗಸಿ ಹುಟ್ಟ್ಯಾನೋ ಏನೋ ದಿನ ದಲಿತರ